ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ದೇವರ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕಾಗಿ ಈ ಸಮಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪ್ರೀತಿ ಉಳ್ಳವರೇ, ನೀವು ಅನೇಕ ಬಾರಿ ನೀವು ಯೋಚನೆ ಮಾಡ್ತಾ ಇರಬಹುದು, ದೇವರೇ ನನ್ನ ಕಾರ್ಯ ಕುರಿತಾಗಿ, ನನ್ನ ವಿಷಯದ ಕುರಿತಾಗಿ ನಾನು ಅನೇಕ ಬಾರಿ ನಾನು ಆಲೋಚನೆ ಮಾಡಿದೆ ಏನು ನಡೆಯುತ್ತೆ ಎಂಬುದಾಗಿ ಹೇಳಿ, ನನ್ನ ಭವಿಷ್ಯದ ಕಾಲ ಏನು ನಡೆಯುತ್ತೆ ಎಂಬುದಾಗಿ ಹೇಳಿ. ಯಾಕೆಂದರೆ ಇದು ನೋಡ್ತಾ ಇರಬೇಕಾದ್ರೆ ಮೂರನೇಳೆ ಬರ್ತಾ ಇದೆ. ಇದು ಬಂದಾಗ ಒಂದು ವೇಳೆ ಕೆಲಸ ಕಳ್ಕೊಳ್ಬೋದು, ಬಿಸ್ನೆಸ್ ಲಾಸ್ ಆಗ್ಬೋದು, ಯಾವ ರೀತಿಯಾದರೂ ನಿಮಗೆ ಅನೇಕ ಕಾರ್ಯದಲ್ಲಿ ಅದು ಹಾದು ಹೋಗ್ಬೋದು. ಆದರೆ ಮುಂದಿನ ಭವಿಷ್ಯ ಹೇಗೆ ಎಂಬುದಾಗಿ ಹೇಳಿ ನೀನು ಬೆಳಗ್ಗೆ ನೀನು ಏನು ಮಾಡ್ಬೋದು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವರು ವಾಕ್ಯ ಹೇಳ್ತದೆ, ಯೆಶಾಯ ಬರೆದ ಅಧ್ಯಾಯದಲ್ಲಿ 43ನೇ ಅಧ್ಯಾಯದಲ್ಲಿ 19ನೇ ವಾಕ್ಯವನ್ನು ನಾವು ಓದೋಣ. ಈಗ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಇಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತದೆ, ನೀನು ಯಾವುದು ಕುರಿತಾಗಿ ನೀನು ಚಿಂತೆ ಪಡ್ತಾ ಇದೀಯಾ? ನಿನಗೆ ಹೊಸ ಕಾರ್ಯವನ್ನು ದೇವರೇನು ಮಾಡ್ತಾರೆ, ನೀನು ಒಂದೊಂದು ದಿವಸವೂ ಎದ್ದೊಳ್ಳುವಾಗ ಆ ಬೆಳಗಿನ ಸಮಯದ ಹೊಸ ಹೊಸ ಕಾರ್ಯಗಳನ್ನು ಆತನು ಮಾಡುವ ಶಕ್ತನಾಗಿದ್ದಾನೆ. ನೀನು ಯಾವುದು ಕುರಿತಾಗಿ ನೀನು ಚಿಂತೆ ಪಡಕ್ಕೆ ಹೋಗಬೇಡ. ಅಯ್ಯೋ, ನನ್ನ ಭವಿಷ್ಯದ ಕಾಲದ ಕುರಿತು ನಾನು ಈ ರೀತಿಯೆಲ್ಲ ಕನಸು ಇಟ್ಟಿದ್ದೀನಿ, ಈ ರೀತಿಯೆಲ್ಲ ನಾನು ಆಸೆ ಇಟ್ಕೊಂಡಿದ್ದೀನಿ, ನಾನು ಈ ರೀತಿಯೆಲ್ಲ ನಾನು ಮಾಡಬೇಕು ಎಂಬುದಾಗಿ ಹೇಳಿ. ಪ್ರೀತಿ ಉಳ್ಳವರೇ, ನೀನು ಎಲ್ಲ ಕನಸು ಏನಾಗುತ್ತೆ, ಒಂದು ವೇಳೆ ನೀನು ಅನೇಕ ಕನಸುಗಳನ್ನು ಇಟ್ಕೊಂಡಿರ್ಬೋದು, ಅದನ್ನೆಲ್ಲವನ್ನು ನೀನು ಏನು ಮಾಡು, ದೇವರ ಸನ್ನಿಧಾನದ ಹೇಳುವುದಾದರೆ ಆತನ ಏನು ಮಾಡ್ತಾನೆ, ನಿನಗೆ ಹೊಸ 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 ಹೊಸದಾಗಿ ನೀನು ಬೆಳಗ್ಗೆ ಎದ್ದೊಳುವಾಗ ಹೊಸ ಒಂದು ಕಾರ್ಯವನ್ನು ನೀನು ಏನು ಮಾಡ್ತೀಯ, ಕಾಣುತ್ತೀಯ. ಯಾಕೆಂದರೆ ದೇವರಲ್ಲಿ ನೋಡಿ ಇಸ್ರೇಲ್ ಜನಕ್ಕೆ ಹೇಳ್ತಾ ಇದ್ದಾರೆ, ನಾನು ಅರಣ್ಯದಲ್ಲಿ ನಾನು ಏನು ಮಾಡ್ತೀನಿ, ನಿನ್ನನ್ನು ನಡೆಸಿದ್ದೀನಲ್ಲ, ನಿನ್ನನ್ನು ಪೋಷಿಸಿದ್ದೀನಲ್ಲ, ನಿನಗೆ ಹೊಸದಾದ ದಾರಿಯನ್ನು ನಾನು ತೋರಿಸಿದ್ದೀನಲ್ಲ, ಹೊಸದಾದ ಕಾರ್ಯಗಳನ್ನು ನಾನು ನಿಮಗೆ ಮಾಡಿದ್ದೀನಲ್ಲ ಎಂಬುದಾಗಿ ಹೇಳಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಅವರಿಗೆ ಮಾಡಿದವರು ದೇವರು ನಿಮಗೆ ಮಾಡಲ್ವ? ಯಾಕೆಂದರೆ ನಾವೆಲ್ಲರೂ ಏನು ಇಸ್ರೇಲ್ ಜನರಾಗಿದ್ದೀರಿ, ದೇವರ ಮಕ್ಕಳು. ನಮ್ಮನ್ನು ಏನು ಮಾಡಿದ್ದಾರೆ, ನಮ್ಮ ಕಷ್ಟದಲ್ಲಿದ್ದೋ ನಾವು ಕಟ್ಟಲ್ಪಟ್ಟಿದ್ದೋ ದೇವರು ಅಲ್ಲಿಂದ ನಮ್ಮನ್ನು ಏನು ಮಾಡಿದ್ದಾರೆ, ಬಿಡಿಸಿಕೊಂಡು ಬಂದಿದ್ದಾರೆ. ಆದರೆ ಅವಾಗ ಬಿಡಿಸಿಕೊಂಡು ಬಂದು ದೇವರು ನಡೆಸಿದ ದೇವರು ಇನ್ನು ಮುಂದೆ ಆತನು ನಡೆಸಲ್ವಾ? ಇನ್ನು ಮುಂದೆ ಅವ್ರೇನು ಮಾಡಲ್ಲ, ನಿನ್ನ ಎಲ್ಲ ಕಾರ್ಯಗಳನ್ನು ಸಫಲ ಮಾಡಲ್ವಾ? ಪ್ರೀತಿ ಉಳ್ಳವರೇ, ದೇವರು ಆತನೇನು ಮಾಡ್ತಾನೆ, ಮಾಡುವ ಆತನಾಗಿದೆ. ಹೊಸ ಕಾರ್ಯಗಳು ಹೊಸದಾಗಿ ನಿನ್ನ ಬೆಳಗ್ಗೆ ಎದ್ದೊಳ್ಬೇಕಂದ್ ನೋಡಿ, ನಿನ್ನ ಜೀವಿತದಲ್ಲಿ ನೀನು ಯೋಚನೆಯೂ ಮಾಡಲ್ಲ, ಈ ಕಾರ್ಯ ಹೆಂಗಾಯ್ತು, ಈ ವಿಷಯ ಹೆಂಗಾಯ್ತು, ಇದು ನನ್ನ ಕೈಲಿ ಸಾಧ್ಯವಿಲ್ವಲ್ಲ, ಇದು ಹೆಂಗೆ ನಡೀತು ಎಂಬುದಾಗಿ ಹೇಳಿ ನೀನು ಆಲೋಚನೆ ಮಾಡಬೇಕು. ಅಂಥ ಕಾರ್ಯಗಳು ಏನು ಮಾಡ್ತಾರೆ, ನೀನು ಆ ದೇವರು ಮಾಡುವ ಆತನಾಗಿದ್ದಾನೆ. ನೋಡಿ ಮೇಲಿನ ವಾಕ್ಯ ಹೇಳ್ತದೆ, ಹಳೆಯ ಕಾರ್ಯಗಳನ್ನು ಕುರಿತಾಗಿ ನೀನು ಚಿಂತೆ ಪಡಬೇಡ ಎಂಬುದಾಗಿ ಹೇಳಿ. ಅಯ್ಯೋ, ನಾನು ಆ ರೀತಿ ಇದ್ದೆ, ಈ ರೀತಿ ಇದ್ದೆ, ನಾನು ಅಷ್ಟು ಒಳ್ಳೆ ಕೆಲಸದಲ್ಲಿ ಇದ್ದೆ, ನಾನು ಅಷ್ಟು ಸಂಪಾದನೆ ಮಾಡ್ತಾ ಇದ್ದೆ, ನಾನು ಅಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೆ ಎಂಬುದಾಗಿ ಈಗ ನಡೀತಾ ಇಲ್ವಲ್ಲ, ಈ ರೀತಿ ಎಂಬುದಾಗಿ ನೀನು ಏನು ಮಾಡಬೇಡ, ಯೋಚನೆ ಮಾಡಬೇಡ. ದೇವರು ಹೇಳ್ತಾ ಇದ್ದಾರೆ, ಹೊಸ ಕಾರ್ಯವನ್ನು ಹೊಸದಾಗಿ. ಒಂದು ವೇಳೆ ನಿನಗೆ ಎಲ್ಲವೂ ಲಾಸ್ ಆಗಿತ್ತಾ ಇರ್ಬೋದು, ನಿನಗೆ ಎಲ್ಲವನ್ನೂ ಏನಾಗ್ತಾ ಇರುತ್ತೆ, ನಿನ್ನನ್ನು ಬಿಟ್ಟು ಹೋಗ್ತಾ ಇರ್ಬೋದು, ಆದರೆ ನೀನು ದೇವರ ಮೇಲೆ ನಂಬಿಕೆ ಇಡುವುದಾದರೆ ನಿನ್ನ ಜೀವಿತದಲ್ಲಿ ಹೊಸದಾಗಿ ಆತನು ಮಾರ್ಪಡಿಸುವ ಆತನಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಪ್ರೀತಿ ಉಳ್ಳವರೇ, ನೀವು ಚಿಂತೆ ಪಡಬೇಡಿ. ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದರೆ ಹೊಸ ಕಾರ್ಯವನ್ನು ನಾನು ಮಾಡ್ತೀನಿ. ಅದು ಸತ್ಯವಾಕ್ಯ ಹೇಳುತ್ತದೆ ತಮಿಳಲ್ಲಿ, ಅದು ಈಗಲೇ ಇವತ್ತೇ ಈ ಬೆಳಗ್ಗೆನೆ ನಿನಗೆ ಅದು ಹೊಸ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ನೀನು ನಂಬಿಕೆಯಾಗಿ ನೀನು ಏನು ಮಾಡು, ದೇವರ ಬಳಿ ನಂಬಿಕೆ ಇಡು, ನೀನು ಪ್ರಾರ್ಥನೆ ಮಾಡು. ಈ ಸಮಯದಲ್ಲಿ ನಾನು ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಪರಿಶುದ್ಧನಾದ ನಮ್ಮ ತಂದೆ ಅಪ್ಪ, ಈ ಸಮಯದಲ್ಲಿ ಕರ್ತನ ಈ ವಾಕ್ಯವನ್ನು ಕೇಳುತ್ತಿರುವ ಒಂದೊಂದು ಮಕ್ಕಳೊಟ್ಟಿಗೆ ಸ್ವಾಮಿ, ಸ್ವಾಮಿ ನನ್ನ ಜೀವಿತ, ನನ್ನ ಭವಿಷ್ಯ ಕಾಲ ಏನಾಗುತ್ತೋ, ಇವತ್ತು ನಾನು ಏನು ಮಾಡುವುದು, ಇಂಥ ಕಷ್ಟಗಳಿದೆಯಲ್ಲ, ಇಂಥ ಕಾರ್ಯಗಳಲ್ಲಿ ಹಾದು ಬರ್ತಾ ಇದೆಯಲ್ಲ ಎಂಬುದಾಗಿ ಹೇಳಿ ಅವ್ರು ಚಿಂತೆ ಪಡ್ಬೋದು. ಸ್ವಾಮಿ ನೀವು ಹೇಳಿದ್ದೀರಾ, ನಾನು ಹೊಸ ಕಾರ್ಯವನ್ನು ಮಾಡ್ತೀನಿ ಎಂಬುದಾಗಿ ಹೇಳಿ ಇವರ ಜೀವಿತದಲ್ಲಿ ಹೊಸ ಕಾರ್ಯ ಇವತ್ತು ನೀನು ಮಾರ್ಪಡಿಸು ಸ್ವಾಮಿ. ಆ ನಂಬಿಕೆಯಿಂದ ಅವರು ಕರ್ತನೆ ಹಾದು ಹೋಗಲಿ ಸ್ವಾಮಿ, ಕೆಲಸಕ್ಕೆ ಹಾದು ಹೋಗಲಿ, ಬಿಸ್ನೆಸ್ಗೆ ಹಾದು ಹೋಗಲಿ, ಓದೋದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿ ಕರ್ತನೆ ಇವರು ಹಾದು ಹೋಗಲಿ ಸ್ವಾಮಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಹಾದು ಹೋಗುವಂತೆ ನೀನು ಮಾರ್ಪಡಿಸು ಸ್ವಾಮಿ. ಯಾಕೆಂದರೆ ಇವರ ಜೀವಿತದಲ್ಲಿ ನೀನು ಹೊಸ ಕಾರ್ಯಗಳು ನೀವು ಮಾಡ್ತೀರ ಸ್ವಾಮಿ, ನೀವು ಮಾಡ್ತೀರ ಸ್ವಾಮಿ. ಆ ನಂಬಿಕೆ ನನಗಿದೆ, ಆ ನಂಬಿಕೆ ಅವರಿಗೆ ನೀವು ಕೊಡಬೇಕಾಗಿ ಬೇಡುತ್ತಾ ಸ್ವಾಮಿ. ಆ ರೀತಿ ನೀವು ಮಾರ್ಪಡಿಸು, ನಿನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆ ಕೇಳು ನನ್ನ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು.